ನಮಸ್ಕಾರ ನಾನು ಜಾಮಿರಾ ಎಲ್ಲ ನಮ್ಮ ಸಿನಿಮಾ ಥಿಯೇಟರ್ಸ್ ಗೆ ಬಂದಿದೆ ಎಲ್ಲರ ಮೆಚ್ಚುಗೆ ಪಡಿತಾ ಇದೆ ಬಿಕಾಸ್ ನಾನು ಕೂತ್ಕೊಂಡು ಆಡಿಯನ್ಸ್ ಜೊತೆ ಸಿನಿಮಾ ನೋಡುವಾಗ ಸಿನಿಮಾ ಆದ ನಂತರ ಒಬ್ಬರು ಬರ್ತಾರೆ ನಮ್ಮ ಮುಂದೆ ಹೇಳ್ತಾರೆ ನಾವು ಆಕ್ಚುಲಿ ಎಮೋಷನಲ್ ಆಗ್ಬಿಟ್ವಿ ಬಿಕಾಸ್ ಅಷ್ಟು ಎಮೋಷನಲಿ ಎಲ್ಲರೂ ಕನೆಕ್ಟ್ ಆಗ್ತಿದೆ ನಮ್ಮ ಸಿನಿಮಾ ಅಂದ್ರೆ ಎಲ್ಲರ ಒಂದು ಜೀವನದಲ್ಲಿ ನಡೆಯುವಂತ ಒಂದು ಸಹಜವಾದ ನೈಜವಾದ ಕಥೆ ಆ ಕಥೆಗೆ ಒಬ್ಬೊಬ್ಬರು ಫ್ಯಾಮಿಲಿಲಿ ಒಂದೊಂದು ರೂಪ ಇರುತ್ತೆ ಒಂದೊಂದು ಸ್ಟೋರಿ ಇರುತ್ತೆ ಆ ಒಂದು ಸ್ಟೋರಿ ನಾವು ಫೋರ್ ವಾಲ್ಸ್ ಮುಖಾಂತರ ತಗೊಂಡಿದ್ದೀವಿ ಸೋ ದಯಮಾಡಿ ಚಿತ್ರಮಂದಿರಕ್ಕೆ ಹೋಗಿ ನಮ್ಮ ಸಿನಿಮಾನ ನೋಡಿ ಬಿಕಾಸ್ ಚಿತ್ರಮಂದಿರದಲ್ಲಿ ನಮ್ಮ ಸಿನಿಮಾನ ಉಳಿಸಿದ್ರೆ ಅದು ಇನ್ನೂ ಕೆಲವು ದಿನ ಓಡಿ ಎಲ್ಲರ ಒಂದು ಮನೆಗೆ ತಲುಪುತ್ತೆ ಅನ್ನೋ ಒಂದು ನಂಬಿಕೆ ದಯಮಾಡಿ ನಮ್ಮ ಚಿತ್ರನ ನೋಡಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸಿನಿಮಾ ಬಗ್ಗೆ ಈಗಾಗಲೇ ಎಲ್ಲರಿಗೂ ಗೊತ್ತಿದೆ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಸಿನಿಮಾ ಎಲ್ಲ ಕುಟುಂಬ ಸಮೇತರಾಗಿ ಕೂತು ನೋಡುವಂತ ಸಿನಿಮಾ ಬಹಳ ವರ್ಷಗಳಾಗಿತ್ತು ಬಂದು ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಸೋ ಹಾಗಾಗಿ ಯಾವಾಗಲೂ ನಾವು ಕಂಟೆಂಟ್ ಸಿನಿಮಾ ಅಂದ್ರೆ ಅಚ್ಯುತ್ ಸರ್ ಮತ್ತೆ ಇವರು ಸಜನ್ ಸರ್ ಡೈರೆಕ್ಟರ್ ಎಲ್ಲ ಯಾವಾಗಲೂ ಹೇಳ್ತಾ ಇದ್ರು ಈಗಲೂ ಹೇಳ್ತಿದ್ರು ನಾವು ಹೊರ ರಾಜ್ಯಗಳಿಗೆ ಆ ತರದ ಸಿನಿಮಾಗಳನ್ನು ಹುಡುಕೊಂಡು ಹೋಗ್ತಿರ್ತೀವಿ ಅಂತ ಬಟ್ ಈಗ ಈ ತರದೊಂದು ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಕೂಡನು ಬರುತ್ತಿದೆ ಬರಕ ಆಗುತ್ತೆ ಅನ್ನೋದಕ್ಕೆ ಇಷ್ಟು ಮಟ್ಟಿಗೆ ಟ್ಯಾಲೆಂಟ್ ಇರುವಂತ ಎಸ್ ಸಜ್ಜನ್ ಆಗಿರಬಹುದು ಮತ್ತೆ ಪಾತ್ರವನ್ನ ವಹಿಸಿಕೊಂಡಂತ ಅಷ್ಟು ಜನ ತುಂಬಾ ಸೀಸನ್ಡ್ ಆಗಿ ಮಾಡಿದ್ದಾರೆ ಹಾಗಾಗಿ ಇಡಿ ಕುಟುಂಬ ದೊಡ್ಡವರು ಚಿಕ್ಕವರು ಮುದುಕರು ಯಾರು ಬೇಕಾದರೂ ಕೂತು ನೋಡಿ ಅನುಭವಿಸುವಂತ ಒಂದು ಸಿನಿಮಾ ಎಲ್ಲರ ಕಣ್ಣಲ್ಲೂ ಖಂಡಿತ ಅಳು ಬರುತ್ತೆ ನಮ್ಮ ಉದ್ದೇಶ ಸಿನಿಮಾ ನೋಡಿ ಅಳಿಸಬೇಕು ಅಂತ ಅಲ್ಲ ನೀವು ಎಲ್ಲೋ ಕಳೆದುಹೋಗಿರುವಂತ ಒಂದು ಅನುಭವಗಳನ್ನು ಕನೆಕ್ಟ್ ಆಗಬೇಕು ಅನ್ನೋ ಉದ್ದೇಶಕ್ಕೆ ಇದು ಹೊಸ ಸಿನಿಮಾ ಏನಲ್ಲ ಅಂದ್ರೆ ಹೊಸದೇನೋ ಹುಡುಕ್ಬಿಟ್ಟಿದ್ದಾರೆ ಹೊಸದೇನೋ ಬರೆದ್ಬಿಟ್ಟಿದ್ದಾರೆ ಹೊಸದೇನೋ ತೋರಿಸ್ತಿದ್ದಾರೆ ಅಂತ ಅಲ್ಲ ಎಲ್ಲರಲ್ಲೂ ಒಳಗಡೆ ಅಡಗಿದ್ದಂತದ್ದು ಹೇಳಕಾಗೇ ಇರಲ್ಲ ಎಷ್ಟೋ ಸತಿ ಅಪ್ಪನ ಬಗ್ಗೆ ಹೇಳಕಾಗಿರಲ್ಲ ಆ ತೋರಿಸಕಾಗಿರಲ್ಲ ಅಂತ ಒಂದು ಅನುಭವವನ್ನ ಈ ಚಿತ್ರ ಎಲ್ಲರಿಗೂ ಕೊಡ್ತಾ ಇದೆ ದಯವಿಟ್ಟು ಕನ್ನಡದವರು ಎಲ್ಲರೂ ಬಂದು ಸಿನಿಮಾ ನೋಡಿ ಹೊರ ರಾಜ್ಯಗಳಿಗೂ ಹೇಳಿ ಸಿನಿಮಾನ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಸರ್ ದೇವನೂರು ಮಹಾದೇವ ಒಂದು ಮಾತು ಹೇಳ್ತಾರೆ ಸಂಬಂಧ ಅನ್ನೋದು ದೊಡ್ಡದಕನ ಅಂತ ಆ ಸಂಬಂಧದ ಬೆಲೆ ಏನು ಸಂಬಂಧಗಳು ಹೆಂಗ್ ಕಟ್ಕೋತಾವೆ ಅನ್ನೋದನ್ನ ಈ ಸಿನಿಮಾ ನೋಡಿ ಕಲಿಬೇಕು ದಯವಿಟ್ಟು ಯಾರೇ ತಂದೆ ಮಕ್ಕಳು ಇರುವಂತ ಮಧ್ಯೆ ಇರುವಂತ ಆ ಒಂದು ಎಮೋಷನ್ ಏನಿದೆಯಲ್ಲ ತುಂಬಾ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ದೊಡ್ಡವರು ಸಣ್ಣವರು ಎಲ್ಲ ಕೂತ್ ನೋಡ್ಬೋದು ನನ್ನ ಹೆಂಡತಿ ಗೊಳೋ ಅಂತ ಹತ್ಕೊಂಡು ಈಚೆ ಬಂದ್ಲು ಆ ತರದ ಒಂದು ಸಿನಿಮಾ ನಿಮ್ಗೆ ಯಾರೇ ಒಂದು ರಿಲೇಶನ್ಶಿಪ್ ನ ವ್ಯಾಲ್ಯೂ ಗೊತ್ತಿರೋರು ಈ ಸಿನಿಮಾನ ಮಿಸ್ ಮಾಡದೆ ನೋಡ್ಬೇಕು ಸರ್ ಅದ್ಭುತವಾಗಿದೆ ಸಿನಿಮಾ